ಅತ್ತೆ ದೇವ್ರ ಮನೆಯಿಂದ ವಸ್ತುಗಳನ್ನೆಲ್ಲ ತೆಗೆದು ಹೊರಗಡೆ ಇಡ್ತಿದಾರಲ್ಲ ಯಾಕೆ? ರಾತ್ರಿ ಏನೋ ನಿಹಾರಿಕಾ ಧೂಳು ಕ್ಲೀನ್ ಮಾಡೋ ಕಡ್ಡಿ ಇಟ್ಕೊಂಡು ಧೂಳು ಹೊಡೆಯೋದಕ್ಕೆ ಸಿದ್ಧವಾಗಿದ್ಲು. ಯಾಕೆ ಅಂತ ಕೇಳಿದ್ರೆ ಮದುವೆ ಕೆಲಸ ಶುರುವಾದಾಗೆ ಅಂತ ಹೇಳಿದ್ಲು. ಆದ್ರೆ ಅಮ್ಮ ಯಾಕೆ ಮಾಡ್ತಿದ್ದಾಳೆ ಅಂತ? ಒಂದೊಂದ್ ಸಾರಿ ನಮ್ ಮನೆಯವರು ನಮಗೆ ಅರ್ಥ ಆಗದೆ ಹೋಗ್ತಾರೆ, ಏನ್ ವಿಚಿತ್ರನೋ. ಅತ್ತೆಯವ್ರು ಏನ್ ಮಾಡ್ತಿದ್ದಾರೆ? ಪೂಜೆ ಸಾಮಾನ ಹೊರಗಡೆ ಇಡ್ತಾ ಇದ್ದಾರೆ, ಕಾಣಿಸಲ್ವಾ? ಅತ್ತೆ ಯಾಕೆ ಈ ಮನೆಗೆ ಚಿಕ್ಕ ಸೊಸೆ ಆಗ್ತಿರೋಳು, ನಾಳೆ ದಿನ ಆ ಕೋಣೆಗೆ ಕಾಲಿಡ್ಬೇಕಾಗಿರೋಳು, ನೀನೇ ಕೇಳು. ಪಾಪ ನಿಹಾರಿಕಾಗೆ ಆ ಕೋಣೆ ಒಳಗ್ ಕಾಲಿಡೋ ಅದೃಷ್ಟ ಇದೆಯೋ ಇಲ್ವೋ? ಯಾಕಿರಲ್ಲ, ಏನ್ ಮಾತಾಡ್ತಿದ್ಯಾ? ಅಮ್ಮನಂತಹ ಜಾತಕ ಹೊಂದಿರೋ ನಿಹಾರಿಕಾಗೆ ಅಂತಹ ಅದೃಷ್ಟ ಇದೆ ಅಂತ ಅಮ್ಮ ಹೇಳಿದಳಲ್ವಾ ಅವನೇ? ಆಗಿರ್ಬೋದು ಬಾವಾ, ಆದ್ರೆ ಸಾಕು, ನಿಲ್ಲಿಸ್ತೀಯಾ? ಅಯ್ಯೋ, ಯಾಕೆ ಹಾಗೆ ಇರಿಟೇಟ್ ಆಗ್ತಿದ್ಯಾ? ಏನು ಮಾತಾಡ್ದೇನೆ, ಸೈಲೆಂಟ್ ಆಗಿರು. ನಿಹಾರಿಕಾ, ಮೊದ್ಲು ನೀನು ಅಮ್ಮನ ಹತ್ರ ಹೋಗಿ ವಿಷಯ ಏನು, ವಿಶೇಷ ಏನು ಅಂತ ಕೇಳಿ ಹೋಗು. ನಾವು ಹೋಗೋಣ, ನಡೀರಿ. ಅತ್ತೆ. ಏನಮ್ಮ, ಇದನ್ನೆಲ್ಲ ಇವಾಗ ಯಾಕೆ ಹೊರಗಡೆ ಇಡ್ತಿದ್ದೀರಾ? ರಾತ್ರಿ ನೀನ್ ಹೇಳ್ದ ಹಾಗೆ 6ನೇ ತಾರೀಕು ಹತ್ರ ಬರ್ತಿದೆ. ಮದ್ವೆ ಕೆಲಸ ಶುರು ಮಾಡೋದಕ್ ಮುಂಚೆ ಅಮ್ಮನವ್ರ ಕೋಣೆನ ಸ್ವಚ್ಛ ಮಾಡ್ಬೇಕು. ಆಗ್ಲೇ ನಮ್ ಕೆಲ್ಸಗಳಲ್ಲಿ ಯಾವುದೇ ಆತಂಕನೂ ಇಲ್ದೆ ಎಲ್ಲಾ ಶುಭವಾಗತ್ತೆ. ನೆನ್ನೆ ರಾತ್ರಿ ನೀನ್ ಧೂಳು ಹೊಡೆಯೋ ಕಾರ್ಯಕ್ರಮ ಶುರು ಮಾಡಿದ್ಮೇಲೆ ನಮ್ಗೆ ಈ ಯೋಚನೆ ಬಂತಮ್ಮ. ನಿನ್ನಿಂದಾಗಿ ನಮ್ಮ ಮನೆಗೆಲ್ಲ ಒಳ್ಳೇದೇ ಆಗುತ್ತಮ್ಮ. ಹೌದೌದು, ನಿಹಾರಿಕಾಯಿಂದ ಫ್ಯೂಚರ್ ಅಲ್ಲಿ ನಮ್ಗೆ ಇನ್ನೂ ಇನ್ನೂ ಒಳ್ಳೇದಾಗುತ್ತೆ. ದೇವ್ರ ಮನೆ ಕೆಲ್ಸನ ಕೊನೆನಲ್ಲಿ ಮಾಡೋದು ಒಳ್ಳೇದಲ್ವಾ ಅತ್ತೆ? ದೇವ್ರ ಮನೆ ವಿಷಯ ಬರ್ತಿದ್ದ ಹಾಗೆ ಯಾಕಮ್ಮ ಭಯ ಪಡ್ತೀಯ ನೀನು? ಹಿಂದೆ ಒಂದ್ಸಲ ಅಕ್ಕನ್ಗೂ ಲಾವಣ್ಯನ್ಗೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆದ ಹಾಗೆ ನಿನ್ಗೂ ಏನಾದ್ರೂ ಆಯ್ತಾ ಏನು? ಏನೋ ನಡೆದಿರತ್ತೆ, ಇಲ್ಲ ಅಂದ್ರೆ ಇಷ್ಟೆಲ್ಲ ಯಾಕೆ ಭಯ ಪಡ್ತಾಳೆ? ಎಲ್ಲರೂ ಹಾಗೆ ಕಾಮೆಂಟ್ ಮಾಡ್ತಿದ್ರೆ ಸೈಲೆಂಟ್ ಯಾಕೆ ಆಗ್ತಿದ್ಯಾ ನಿಹಾರಿಕಾ? ದೇವರ ಕೋಣೆ ಅಂದ್ರೆ ನಿನ್ಗೆ ಯಾಕೆ ಭಯನೋ ಎಲ್ಲರಿಗೂ ಹೇಳು. ನಮ್ಮಿಬ್ರು ಮದ್ವೆ ಆದ್ಮೇಲೆ ಆ ಕೋಣೆಗೆ ಕಾಲಿಡ್ಬೇಕಾಗಿರೋಳು, ಪೂಜೆ ಮಾಡ್ಬೇಕಾಗಿರೋಳು ನಾನೇ. ನನಗೆ ಯಾಕೆ ಭಯ? ನಾನೇನೋ ಕ್ಯಾಶುವಲ್ ಆಗಿ ಹೇಳಿದ್ದು ಅಷ್ಟೇ. ಅಷ್ಟೇನಾ? ಅಷ್ಟೇ ಅತ್ತೆ, ಇನ್ನೇನಿಲ್ಲ ಅಲ್ವಾ? ಇನ್ನೇನು ಇಲ್ಲ. ಸರಿ, ಹಾಗಾದ್ರೆ ನಾನು ಪೂಜೆ ಸಾಮಾನು ಸ್ವಚ್ಛ ಮಾಡ್ತೀನಿ, ನೀನು ಸ್ವಲ್ಪ ಸಹಾಯ ಮಾಡು. ಸರಿ ಅತ್ತೆ. ಸದ್ಯಕ್ಕೆ ನಿಹಾರಿಕಾಗೆ ದೇವ್ರ ಕೋಣೆ ಒಳಗೆ ಕಾಲಿಡೋ ಯೋಗ್ಯ ಇಲ್ಲ. ಇಲ್ಲ ಅಂದಿದ್ರೆ ನಿಮಗೆ ಇನ್ನಷ್ಟು ಸಹಾಯ ಮಾಡ್ತಿದ್ಲು. ಇವತ್ತಿಲ್ದೇ ಇರಬಹುದು, ಮದುವೆ ಆದ್ಮೇಲಿಂದ ನಿಹಾರಿಕಾಗೆ ಅದೃಷ್ಟ ಬಿಟ್ಟು ಇನ್ಯಾರಿಗಿರುತ್ತೆ? ಸರ್ಟಿಫಿಕೇಟ್ಗೋಸ್ಕರ ರಾತ್ರಿ ಪ್ರಯತ್ನ ಮಾಡಿ ಮಿಸ್ ಮಾಡಿಕೊಂಡೆ. ಇವಾಗ ಮ್ಯಾರೇಜ್ ಸರ್ಟಿಫಿಕೇಟ್ ವೇದಾವತಿಗೆ ಸಿಕ್ತು ಅಂದರೆ ಏನು ಪರಿಸ್ಥಿತಿ? ಆ ಸರ್ಟಿಫಿಕೇಟ್ ಸಿಗೋದು ಅವನಿಗೆ ಪ್ಲಸ್ ಆಗತ್ತಾ, ನನಗೆ ಪ್ಲಸ್ ಆಗತ್ತಾ? ಪೂಜೆ ಸಾಮಾನು ಸ್ವಚ್ಛ ಮಾಡೋಣ ಬಾಮ್ಮ. ಸ್ವಚ್ಛ ಮಾಡಿ ಸಾಮಾನೆಲ್ಲ ಒಳಗಡೆ ಇಟ್ಬಿಟ್ಮೇಲೆ ಕರೀತೀನಿ, ಎಲ್ಲರೂ ಬಂದು ನಮಸ್ಕಾರ ಮಾಡಿ ಹೋಗಿ.
ಅಮ್ಮನವ್ರ ಹತ್ರನೇ ಆ ಸರ್ಟಿಫಿಕೇಟ್ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಅಲ್ಲಿ ಕೂಡ ಇಲ್ವೇ? ಏನಮ್ಮ ನೋಡ್ತಾ ಇದ್ಯಾ? ಏನಿಲ್ಲ ಅತ್ತೆ, ಇದೆಲ್ಲ ಹೊರಗಡೆ ಬರ್ತಿದ್ದ ಹಾಗೆ ದೇವ್ರ ಕೋಣೆಯಲ್ಲಿ ಕಳೆನೇ ಇಲ್ದಿರೋ ಹಾಗಾಯ್ತು, ಅದಕ್ಕೆ ನೋಡ್ತಿದ್ದೆ. ಎಷ್ಟೊತ್ತಾಗತ್ತೆ ಬಿಡು, ಒಂದ್ ಗಂಟೆ ಒಳಗೆಲ್ಲ ಇಟ್ಬಿಡ್ತೀವಲ್ಲ. ಅತ್ತೆ ಏನಮ್ಮ, ಒಳಗಡೆಯಿಂದ ಎಲ್ಲ ತಂದಾಗಿದೆ ಅಲ್ವಾ? ತಂದಿದ್ದೀನಮ್ಮ. ಒಳಗಡೆ ಇನ್ನೇನು ಇಲ್ಲ ಅಲ್ವಾ? ಇಲ್ಲಮ್ಮ. ಒಳಗಡೆ ನಿಮ್ಗೇನಾದ್ರೂ ಸಿಗ್ತಾ? ಏನ್ ಸಿಗ್ಬೇಕಿತ್ತು? ಸುಮ್ನೆ ಕೇಳ್ತಿದ್ದೀನಿ. ಇದಕ್ಕೂ ಮುಂಚೆ ಕೂಡ ಒಂದ್ಸಲ ಹೀಗೆ ಕೇಳಿದ್ದೆ, ಈಗ್ಲೂ ಹಾಗೆ ಕೇಳ್ತಿದ್ಯಾ? ನಂದು ಒಂದು ಇಂಪಾರ್ಟೆಂಟ್ ಪೇಪರ್ ಮಿಸ್ ಆಗಿದೆ, ಅದೇನಾದ್ರೂ ಸಿಕ್ತೇನೋ ಅಂತ. ಸಿಕ್ಕಿದ್ರು ಅದು ನಿನಗ್ ಸಂಬಂಧಪಟ್ಟಿರೋದು ಅಂತ ಅನ್ಸಿದ್ಮೇಲೆ ನಿನಗ್ ಕೊಡದೇ ಇರ್ತೀನ ಹೇಳು. ಹ್ಮ್, ಹೌದ್ ಹೌದು. ಸರಿ ಬಿಡಿ ಅತ್ತೆ, ಬಿಟ್ಬಿಡಿ. ಒಳಗಡೆನೆ ಇರ್ಬೇಕಾಗಿದ್ದ ಶ್ರೀಕರ್ ಅವನಿ ಮ್ಯಾರೇಜ್ ಸರ್ಟಿಫಿಕೇಟ್ ಏನಾಯ್ತು ಅಂತ? ಆ ಪೆಟ್ಟಿಗೆ ಇಲ್ಲಿ ಕೊಡಮ್ಮ. ದೇವ್ರ ಕೋಣಿನ ಪೂರ್ತಿಯಾಗಿ ಸ್ವಚ್ಛ ಮಾಡಿದ್ಮೇಲೂ ಕೂಡ ಸರ್ಟಿಫಿಕೇಟ್ ಸಿಗ್ಲಿಲ್ಲ ಅಂದ್ರೆ ಎಲ್ ಮಾಯ ಆಗಿದೆ? ಅಕ್ಕ, ಅಕ್ಕ, ಅಕ್ಕ. ಏನವನಿ, ತುಂಬಾ ಸಂತೋಷವಾಗಿ ಕಾಣಿಸ್ತಿದ್ಯಾ? ನಿನಗೆ ಖುಷಿ ಕೊಟ್ಟಿರೋ ವಿಷಯ ಏನು ಅವನಿ? ಈ ತಾಳಿ ದೂರ ಆಯ್ತು ಅಂತ ಬೇಜಾರಾಗಿತ್ತು, ಅಮ್ಮನವ್ರ ದಯೆಯಿಂದ ಸಿಕ್ತು. ಈಗ ಅದೇ ಅಮ್ಮನವ್ರ ದಯೆಯಿಂದ ಕಳ್ದೋಗಿದ್ ನಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ ಕೂಡ ಸಿಕ್ತು. ಹೌದು, ಇದು ಇದೆಲ್ಲಿಂದ ಸಿಕ್ತು? ರಾತ್ರಿ ನಿಹಾರಿಕಾ ಧೂಳು ಕ್ಲೀನ್ ಮಾಡೋ ಪೊರ್ಕೆ ಹಿಡ್ಕೊಂಡು ದೇವ್ರ ಮನೆ ಹತ್ರ ಹೋದ್ಲು. ಆ ಟೈಮಲ್ಲಿ ಅಲ್ಲಿಗೆ ಯಾಕೆ ಹೋದ್ಲು ಅಂತ ಅನುಮಾನ ಬಂತು. ಎಲ್ರೂ ಕೇಳ್ದಾಗ ಏನೋ ಒಂದ್ ಕತೆ ಹೇಳಿದ್ಲು. ಅದಕ್ಕೆ ಎಲ್ರೂ ಹೋದ್ಮೇಲೆ ಏನ್ ಮಾಡ್ದೆ ಅಂದ್ರೆ, ಅಮ್ಮ ನಿನ್ ಸನ್ನಿಧಿನಲ್ಲಿ ನಿಹಾರಿಕಾಗ್ ಬೇಕಾಗಿರೋದು ಏನೋ ಇದೆ, ಅದಕ್ಕೆ ಗುಳ್ಳೆ ನರಿ ಹಾಗೆ ಇಲ್ಲೇ ತಿರುಗ್ತಾ ಇದ್ದಾಳೆ. ಅದೇನೋ ನನ್ನ ಕಣ್ಣಿಗೆ ಬೀಳೋ ಹಾಗೆ ಮಾಡು ತಾಯಿ.
ನಮ್ ಮದ್ವೆ ಆಗಿದೆ ಅಂತ ನಿರೂಪಿಸುವಂತ ಏಕೈಕ ಆಧಾರ ಈ ಸರ್ಟಿಫಿಕೇಟ್. ಇದು ಕಳೆದೋದ ಕ್ಷಣದಿಂದ ನಾನು ನನ್ ಗಂಡ ಒತ್ತಾಡ್ತಾನೆ ಇದ್ವಿ. ನಿನ್ ದಯೆಯಿಂದ ಇಷ್ಟು ದಿನಕ್ಕೆ ಸಿಕ್ತು. ನಿನ್ನ ಆಶೀರ್ವಾದ ನಮಗ್ ಯಾವಾಗ್ಲೂ ಇರ್ಬೇಕು ತಾಯಿ, ಯಾವಾಗ್ಲೂ ಬೇಕು. ತುಂಬಾ ಅದೃಷ್ಟವಂತರು ನೀವು. ಅಮ್ಮನವರೇ ತನ್ನ ಹತ್ರಕ್ಕೆ ತರಿಸ್ಕೊಂಡು ಕಾವಲು ಕಾದಿದ್ದಾಳೆ. ಆದ್ರೂ ನಿಮ್ಮ ರೂಮಲ್ಲಿ ಇರಬೇಕಾಗಿದ್ದು ದೇವರ ಕೋಣೆಗೆ ಹೇಗೋಯ್ತು? ನಿಹಾರಿಕಾನೇ ಶ್ರೀಕರ್ ಅವರು ಇಟ್ಟಿದ್ದ ಜಾಗದಿಂದ ಎತ್ಕೊಂಡಿದ್ಲು. ಅಮ್ಮನವ್ರ ಕೋಣೆಗೆ ಯಾವ ರೀತಿ ಹೋಯ್ತೋ ಗೊತ್ತಿಲ್ಲ, ಆದ್ರೆ ಆಮೇಲೆ ನಿಹಾರಿಕಾ ಆ ಕೋಣೆ ಒಳಗ್ ಕಾಲಿಡೋ ಧೈರ್ಯ ಮಾಡ್ತಾ ಇರ್ಲಿಲ್ಲ. ಒಂದೆರಡ್ ಸಲ ಅತ್ತೇನ್ ಕೂಡ ದೇವ್ರ ಮನೇಲಿ ಏನಾರು ಸಿಕ್ತಾ ಅಂತ ಕೇಳ್ತಾ ಇದ್ಲು. ಏನೋ ಚಿಕ್ಕ ಪೇಪರ್ ಅಷ್ಟೇ, ಕಾಣಿಸ್ತಿಲ್ಲ. ಮಿಸ್ ಆಗಿ ಒಳಗಡೆ ಐತೇನೋ ಅಂತ ಆಗ ನಂಗೆ ಅನುಮಾನ ಬರಲಿಲ್ಲ. ಹೇಗಾದ್ರೆ ಏನು, ದೂರವಾಗಿ ತಾಳಿ ಸರ್ಟಿಫಿಕೇಟ್ ಎರಡು ಹತ್ರ ಆಯ್ತು. ಅದಕ್ಕೆ ಇಷ್ಟು ಸಂತೋಷವಾಗಿದ್ದೀನಕ್ಕ. ಶ್ರೀಕರಿಗೆ ಹಳೇದ್ ನೆನಪಿಲ್ದೆ ಇರೋದ್ರಿಂದ ಈ ಸಮಯದಲ್ಲಿ ಈ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರೋದು ಒಳ್ಳೇದಲ್ಲ. ನಾನು ನನ್ನ ಹತ್ರ ಇಟ್ಕೋತೀನಿ, ಅಗತ್ಯ ಬಂದಾಗ ನಾನು ನಿನಗೆ ಕೊಡ್ತೀನಿ. ಸರಿ ಅಕ್ಕ, ನಿನ್ನ ಹತ್ರನೇ ಇಟ್ಕೋ, ನಿನ್ನ ಹತ್ರನೇ ಭದ್ರವಾಗಿರತ್ತೆ. ಇನ್ ನಾನು ಹೊರಡ್ತೀನಿ. ಸರಿ, ನೀನು ಹುಷಾರು. ಸರಿ ಅಕ್ಕ. ಮದ್ವೆ ಕೆಲ್ಸ ಶುರು ಮಾಡ್ತೀಯಾ? ಮದ್ವೆ ಕೆಲ್ಸನ? ನಿನ್ನ ನೋಡ್ಕೊಂತೀನಿ. ನಿಹಾರಿಕಾ, ನಿಹಾರಿಕಾ, ಅತ್ತೆ ಮಾವ ಅಕ್ಕ ಬಾವ ಅತ್ತಿಗೆ ಎಲ್ರೂ ಹೊರಗಡೆ ಬನ್ನಿ. ಬೆಳಗ್ಗೆ ಅತ್ತೆಯವರು ಪೂಜೆ ಸಾಮಾನೆಲ್ಲ ಹೊರಗಡೆ ಇಟ್ಟಾಗೆ ನಮ್ಮನೆ ಸಾಮಾನೆಲ್ಲ ಯಾರು ಹೊರಗಡೆ ಇಟ್ಟಿದ್ದು? ನಾನೇ ಅಣ್ಣ. ಡೌಟೇ ಇಲ್ಲ, ನನ್ ಮೇಲೆ ಯಾವುದು ಸ್ಕೆಚ್ ಆಗ್ತಿದ್ದಾಳೆ. ಇದೆಲ್ಲ ಹೊರಗಡೆ ಯಾಕಿಟ್ಟಿದ್ಯಾ? ಹಳೆ ಸಾಮಾನ್ ತಗೊಳಂಗೆ ಮಾರ್ಬೇಕು ಅಂತಿದ್ದಾಳೋ ಏನೋ. ನನಗ ಆತರ ಬುದ್ಧಿ ಇಲ್ಲ ದೊಡ್ಡಬಾವನವ್ರೆ. ಆತರ ಬುದ್ಧಿ ಇರೋರು ಬೇರೆನೆ ಇರ್ತಾರೆ. ಈ ಮಾತನ್ನ ಯಾರಿಗೆ ಉದ್ದೇಶಿಸಿ ಹೇಳ್ತಿದ್ಯಾ? ಯಾರಿಗೆ ಎಂತ ಬುದ್ಧಿ ಇದೆಯೋ ಅವ್ರ ಬಗ್ಗೆ. ಕುಂಬಳಕಾಯಿ ಕಳ್ಳ ಅಂದ್ರೆ ನೀವ್ ಯಾಕೆ ಭುಜ ಒರೆಸ್ಕೊಂತೀರಾ? ಇಷ್ಟಕ್ಕೂ ಯಾಕೆ ಹೊರಗಡೆ ಇಟ್ಟಿದ್ಯಾ ಅದನ್ನ ಹೇಳು. ನಿಹಾರಿಕಾಗೋಸ್ಕರ. ನಿಹಾರಿಕಾಗೋಸ್ಕರನ? ಹೌದು. ಸ್ವಲ್ಪ ಅರ್ಥ ಆಗೋ ತರ ಹೇಳು. ಮದ್ವೆ ಕೆಲ್ಸನೆಲ್ಲ ಸ್ವತಃ ನಾನೇ ಮಾಡ್ಕೊಂತೀನಿ ಅಂದ್ಲಲ್ಲ, ಅದಕ್ಕೆ ಅಡಿಗೆ ಮನೇಲಿರೋ ಪಾತ್ರೆಗಳು, ಅಟ್ಟದ ಮೇಲಿರೋ ಪಾತ್ರೆಗಳು ಎಲ್ಲಾನು ತೆಗೆದು ಹೊರಗಡೆ ಇಟ್ಟಿದ್ದೀನಿ. ಇವಾಗ ಇದನ್ನ ಏನ್ ಮಾಡ್ಬೇಕು? ತೊಳಿಬೇಕು ಅಷ್ಟೇ ಅಲ್ವಾ? ಕರೆಕ್ಟ್ ಆಗಿ ಹೇಳ್ದೆ ಅಕ್ಕ. ಇದನ್ನೆಲ್ಲ ತೊಳಿಬೇಕಾ? ಹೌದು ನಿಹಾರಿಕಾ, ನೀನೊಬ್ಳೇ ಇದೆಲ್ಲಾನು ತೊಳಿಬೇಕು. ಹಾಗ ಮಾಡಿದ್ರೆ ಅಮ್ಮನವ್ರ ಆಶೀರ್ವಾದ ನಿನಗೆ ಜಾಸ್ತಿ ಸಿಗತ್ತೆ, ನಿನಗೆಲ್ಲ ಒಳ್ಳೇದೇ ಆಗತ್ತೆ. ಏನಂತೀರಾ ಅತ್ತೆ? ಹೌದಮ್ಮ ನಿಹಾರಿಕಾ, ಇದು ಕೂಡ ಮದ್ವೆ ಕೆಲ್ಸಾನೆ. ಇದ್ರಲ್ಲಿ ಮಂಗಳ ಸ್ನಾನಕ್ಕೆ ಸಂಬಂಧಪಟ್ಟಿರೋ ವಸ್ತುಗಳು ಕೂಡ ಇದೆ. ನಿನಗೆ ಶ್ರೀಕರ್ಗೆ, ಅವನಿ ವಿಕಾಸ್ಗೆ ಇದ್ರಲ್ಲೇ ಮಂಗಳ ಸ್ನಾನ ಮಾಡಿಸೋದು. ಕೆಲ್ಸದವ್ರ ಅಗತ್ಯ ಇಲ್ಲ. ನನ್ ಮದ್ವೆ ಕೆಲ್ಸನ ನಾನೇ ಮಾಡ್ಕೋತೀನಿ ಅಂತ ಅಮ್ಮನವ್ರ ಹತ್ರ ಹರಕೆ ಮಾಡ್ಕೊಂಡಿದ್ಯಾ ಅಲ್ವಾ ನಿಹಾರಿಕಾ? ನೀನ್ ಮಾಡೋದೇ ಒಳ್ಳೇದು.
ನನ್ ಮದ್ವೆ ಜೊತೆಗೆ ಅವನಿ ಮದ್ವೆ ಕೂಡ ಇದೆಯಲ್ವಾ ಶ್ರೀಕರ್ ಅವ್ರೆ, ಅವನಿ ಕೂಡ ಹೆಲ್ಪ್ ಮಾಡೋದ್ರಲ್ಲಿ ತಪ್ಪಿಲ್ವೇನು? ನಿಹಾರಿಕಾ, ಏನ್ ಮಾತಾಡ್ತಾ ಇದೀಯ ನಿಹಾರಿಕಾ? ನೀನು ಅಮ್ಮನವ್ರ ಹತ್ರ ಹರಕೆ ಮಾಡ್ಕೊಂಡ್ಮೇಲೆ ಮಾತ್ ಬದಲಾಯಿಸಿದ್ರೆ ಏನ್ ಚೆನ್ನಾಗಿರತ್ತೆ? ಅಮ್ಮನವ್ರಿಗೆ ಕೋಪ ಬರಲ್ವಾ? ಅವನೇ ಹೇಳಿದ್ ನಿಜಾನಮ್ಮ, ಅವ್ರವ್ರ ಹರಕೆನ ಅವ್ರವ್ರೇ ತೀರ್ಸ್ಬೇಕು, ಬೇರೆಯವ್ರು ಮಾಡಕ್ ಹೋಗ್ಬಾರ್ದು. ಹೀಗ್ ಮಾಡೋದ್ರಿಂದ ಪುಣ್ಯ ಎಲ್ಲ ನಿನಗೇ ಸಿಗುತ್ತೆ. ಏನು ನಿಹಾರಿಕಾಗೆ ಎಲ್ಲ ಈ ಮಧ್ಯೆ ಹೀಗೆ ಆಗ್ತಿದೆ. ಹೀಗಾಗೋದು ಅಂದ್ರೆ? ಅದೇ, ಎಲ್ಲ ಹೊಂದಾಣಿಕೆ ಆಗ್ತಿದೆ ಅಂತ ಅರ್ಥ. ನಿಹಾರಿಕಾ ಮುಖದಲ್ಲಿ ಆತರ ಎಕ್ಸ್ಪ್ರೆಷನ್ ಕಾಣಿಸ್ತಾ ಇಲ್ವಲ್ಲ. ಅಂದ್ರೆ ರಾತ್ರಿ ನೀನು ಸುಮ್ಮನೆ ಹೇಳಿದ್ದ ನಿಹಾರಿಕಾ? ನಾನ್ ಯಾಕೆ ಹಾಗಂತೀನಿ? ಮಾತ್ ಅಂದ್ರೆ ಮಾತೆ, ಹರಕೆ ಅಂದ್ರೆ ಹರಕೆನೆ. ಹಾಗಾದ್ರೆ ಇನ್ಯಾಕ್ ತಡ? ಬೇಗ ತೊಳೆದು ಬಿಡಮ್ಮ. ನಾನ್ ತೊಳಿತೀನಿ, ನೀವ್ ಒಳಗ್ ಹೋಗಿ. ಪರವಾಗಿಲ್ಲ ಬಿಡಮ್ಮ, ನಾವು ಕೂಡ ಇಲ್ಲೇ ಕೂತಿರ್ತೀವಿ. ನಿಹಾರಿಕಾ ಮಾಡ್ತಾಳೆ ಬಿಡಿಯತ್ತೆ, ನೀವಲ್ಲಿ ಕೂತ್ಕೊಳ್ಳಿ. ಬಾವಾ ನೀನು ಕೂಡ. ನಿಹಾರಿಕಾ, ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ನನ್ನ ಸರಿಯಾಗಿ ಸಿಕ್ಕಾಕ್ಸ್ತಿದ್ಯಾ? ನಿನ್ನ ಸುಮ್ನೆ ಬಿಡಲ್ಲ ಅವನಿ. ಏನ್ ಹಾಗ್ ನೋಡ್ತಿದ್ಯಾ? ಶುರು ಮಾಡು, ಕೂತ್ಕೋ. ಆ ಕಡೆ ಮಸಿ ಇದೆ ನೋಡು ನಿಹಾರಿಕಾ. ಅಬ್ಬಾ ನಿಹಾರಿಕಾ, ಅದ್ರ ಜಿಡ್ಡು ಇನ್ನೂ ಹೋಗಿಲ್ಲ, ಸರಿಯಾಗಿ ತೊಳಿ. ಅಕ್ಕ ಏನೋ ಒಂದ್ ಮಾಡಿ, ಅತ್ತೆ ಅವ್ರಿಗೆ ಏನೋ ಒಂದ್ ಹೇಳಿ, ನೀವ್ ಕೂಡ ಬಂದ್ ತೊಳಿಬೋದಲ್ವಾ? ನಿನ್ ಮದ್ವೆ ಕೆಲ್ಸನ ನೀನೇ ಮಾಡ್ಬೇಕು ನಿಹಾರಿಕಾ, ನಾವು ಮಾಡಬಾರ್ದು. ಆದ್ರೂ ಅವನೇ ಇಲ್ಲಿ ಇರ್ಬೇಕಾದ್ರೆ ಹಾಗಾಗತ್ ಬಿಡ್ತಾಳ ಏನು? ಚೆನ್ನಾಗ್ ಹೇಳ್ದೆ ಅಕ್ಕ ನೀನು, ನಾನೇನಾದ್ರೂ ಬೇಕು ಅಂತ ಮಾಡಿಸ್ತಾ ಇದೀನ ಹೇಳು. ಹೌದು, ನೀನು ಬೇಕು ಅಂತ ಯಾವ್ದು ಮಾಡಲ್ಲಮ್ಮ. ಅತ್ತೆ ಏನಮ್ಮ, ನಿಮ್ ಮನೆ ಚಿಕ್ಕ ಸೊಸೆ ಆಗೋಳು ಹೀಗ್ ಮನೆ ಕೆಲ್ಸ ಮಾಡ್ತಿದ್ರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅತ್ತೆ? ಹೌದಮ್ಮ, ನನ್ ಚಿಕ್ಕ ಸೊಸೆ ಬಂಗಾರ. ನಮ್ ಶೇಖರ್ ಅದೃಷ್ಟವಂತ. ನೀನ್ ತುಂಬಾ ಗ್ರೇಟ್ ನಿಹಾರಿಕಾ. ಥ್ಯಾಂಕ್ ಯು ಶೇಖರ್ ಅವ್ರೆ. ಇನ್ ನಮ್ಗೇನ್ ಕೆಲ್ಸ ಇಲ್ಲಿ, ಹೋಗೋಣ ನಡೀರಿ. ತಗೋ ಟ್ಯಾಬ್ಲೆಟ್ಸ್ ಹಾಕೋ, ತಗೋ. ಗುಡ್ ನೈಟ್ ಬಾವಾ. ಅವನಿ ಏನ್ ಬಾವಾ? ನಿಹಾರಿಕಾ ಬಗ್ಗೆ ನೀನ್ ತುಂಬಾ ಚೆನ್ನಾಗಿ ಯೋಚನೆ ಮಾಡಿದೆ. ಅದೇ ಅವನಿ, ನಿಹಾರಿಕಾ ಮೇಲೆ ಯಾವುದೇ ಆರೋಪ ಬರಬಾರ್ದು ಅಂತ
ಮೆಡಿಸಿನ್ನ ನನಗ್ ಕೊಡೋ ಜವಾಬ್ದಾರಿನ ನೀನ್ ತಗೊಂಡೆ ಅಲ್ವಾ? ಅದ್ರ ಬಗ್ಗೆ ಹೇಳ್ತಿದ್ದೀನಿ.